ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಅಂಡ್ ಮಿಸ್ಸಸ್ ರೆಡ್ಡಿ ವ್ಲಾಗ್ಸ್. ನಾನು ಉಷಾ. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಾನು ಗೃಹ ಪ್ರವೇಶದಲ್ಲಿ ಹಾಗೆ ಮೈದಾನ ಮಧ್ಯದಲ್ಲಿ ಉಟ್ಟಂತಹ ಸ್ಯಾರಿ ಹಾಗೆ ಬ್ಲೌಸ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಅಮ್ಮನ ಸ್ಯಾರೀಸ್ ಒಂದು ಸ್ಯಾರಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ ಅಲ್ವಾ, ಸ್ಯಾರಿ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ, ಏನು ಎತ್ತ ಅಂತ. ಸೊ ಅದರ ಡೀಟೇಲ್ಸ್ನೆಲ್ಲ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಕಲರ್ಫುಲ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಇಷ್ಟದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮತ್ತು ಹಾಗೆ ನಾನು ಇದ್ದಂತಹ ಸ್ಯಾರಿ ಆ ಸ್ಯಾರಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮದುವೆ ಸೀರೆಗಳದ್ದು, ಆಮೇಲೆ ಡೈಲಿ ವೇರ್ ಸ್ಯಾರಿದು ಎಲ್ಲ ವಿಡಿಯೋಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದ್ರೆ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು. ಸೊ ಇವಾಗ ಫಸ್ಟ್ ನಮ್ಮ ಅಮ್ಮನ ತೋರಿಸ್ತಾ ಇದ್ದೀನಿ, ಕೊನೆಯಲ್ಲಿ ನನ್ನ ಸ್ಯಾರೀಸ್ ತೋರಿಸ್ತೀನಿ. ಸೊ ಇದು ಬಂದು ಅಮ್ಮನ ಸ್ಯಾರಿಗಳು ಪ್ರವೇಶ ಕೊಟ್ಟಿದ್ರಲ್ಲ, ಅದು ಟಿಶ್ಯೂ ಸ್ಯಾರಿ ಬರುತ್ತೆ. ಇದನ್ನು ಸಾಮಾನ್ಯವಾಗಿ ಈ ಥರದ್ದು ಮುಹೂರ್ತಕ್ಕೆಲ್ಲ ಉಡ್ತಾರೆ, ನಮ್ಮ ಅಮ್ಮನ ಈ ಥರ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡ್ರು. ಈ ಥರದ್ದು ಲೈಟ್ ಕಲರ್ಸ್ ಚೆನ್ನಾಗಿ ಕಾಣ್ಬೋದು ಅಂತೇಳಿ ತೊಗೊಂಡಿದ್ದಾರೆ, ನಾನು ಕೂಡ ಉಡ್ಬೋದು ಅಂತೇಳಿ ತೊಗೊಂಡ್ರು. ಟಿಶ್ಯೂ ಸಿಲ್ಕಲ್ಲಿ ಗೋಲ್ಡನ್ ಕ್ರೀಮ್ ಕಲರಲ್ಲಿ ಒಂದು ಸ್ಯಾರಿ ಬರುತ್ತೆ, ಬಾರ್ಡರ್ ಬಿಟ್ಟು ಮರೂನ್ ಕಲರಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಲೌಸು ಅದೇ ಥರ ಶೈನಿಂಗ್ ಕ್ಲಾತಲ್ಲಿ ಬ್ಲೌಸ್ ಬಂದಿರುವಂಥದ್ದು. ಅಮ್ಮ ಅಲ್ಲ ವರ್ಕ್ ಎಲ್ಲ ಅಷ್ಟು ಇಷ್ಟಪಡಲ್ಲ, ಸೊ ಸಿಂಪಲ್ ಆಗಿ ಥ್ರೆಡ್ ವರ್ಕ್ ಮಾಡಿಸಿದ್ದಾರೆ, ಸಿಂಪಲ್ ಆಗಿ ಬ್ಲೌಸ್ ಹೊಲಿಸಿರುವಂಥದ್ದು. ಓಪನ್ ಮಾಡಿ ತೋರಿಸ್ತೀನಿ, ಆಯ್ಕೆ ಮಾಡಿ ಅವಾಗ ಹಾಕೊಂಡಿದ್ದೆ. ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ, ಸ್ಯಾರಿ ಅದರಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ಸ್ ಬಂದಿದೆ, ರೀತಿ ಕೆಳಗಡೆ ಬಾರ್ಡರ್ ದೊಡ್ಡ ಬಾರ್ಡರ್ ತುಂಬ ಚೆನ್ನಾಗಿದೆ, ಎಡಿಟಿಂಗ್ ಆಗಿದೆ. ಪಲ್ಲು ಬಂದು ಬರುತ್ತೆ, ಗ್ರ್ಯಾಂಡ್ ಆಗಿ ಬಂದಿದೆ, ಹೋಲ್ ಸ್ಯಾರಿ ಇದೇ ಥರ ಬರುತ್ತೆ. ಸೊ ಈ ಸ್ಯಾರಿ ಬಂದುಬಿಟ್ಟು ನಾವು ವೈನ್ ಹೊಸ್ಕೋಟೆಗಿರೋದು ಇಲ್ಲೇ ತೊಗೊಂಡಿದ್ದು, ವೈನ್ ಹೊಸ್ಕೋಟೆಗೆ ಅಲ್ಲಿ ಎಲ್ಲ ನೀತಾರೆ. ಸೊ ನನ್ನ ಮದುವೆ ಸ್ಯಾರಿ ಎಲ್ಲ ಇಲ್ಲೇ ತೊಗೊಂಡಿದ್ದು ಅಂತ ಹೇಳಿದ್ದೀನಿ, ನಿಮ್ಮ ಚಾನಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲೇ ತೊಗೊಂಡಿದ್ದು. ಇವಾಗ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಕೃಷಿ ಸ್ಯಾರಿ ಎಲ್ಲ ತುಂಬ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಅಲ್ವಾ. ಸೊ ಹಂಗಾಗಿ ಆ ಥರದ ಸ್ಯಾರೀಸು ಸಿಗುತ್ತೆ, ನಾರ್ಮಲ್ ಸ್ಯಾರೀಸ್ ಬೇಕು ಅಂದ್ರೂ ಸಿಗುತ್ತೆ, ಸೆಮಿ ಸಿಲ್ಕು ಎಲ್ಲ ಥರನೂ ಸಿಗುತ್ತೆ ನೀವು ಹತ್ರ ಇವಾಗ. ಸೊ ಹಂಗಾಗಿ ನಾವು ಇಲ್ಲೇ ತೊಗೊಂಡ್ವಿ, ಲಾಸ್ಟ್ ಮೂಮೆಂಟಲ್ಲಿ ಟೈಮ್ ಇರಲಿಲ್ಲ ಅಂಥೇಳಿ ಇಲ್ಲೇ ತೊಗೊಂಡ್ವಿ. ಚೆನ್ನಾಗೇ ಇತ್ತು, ಒತ್ತ ಅಂತಾನೆ ಅನ್ನಿಸ್ತು. ಸೊ ನಾವು ಇಲ್ಲೇ ತೊಗೊಂಡಿದ್ದು ಈ ಸ್ಯಾರಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ನಮ್ಮ ಅತ್ತೆಯವರು ಮೈದಾನ ಮದುವೆಗೆ ನಮ್ಮ ಅಮ್ಮ ಕೊಟ್ಟಿರೋ ಸ್ಯಾರಿ. ಸೊ ಸಾಫ್ಟ್ ಆಗಿದೆ ಮೆಟೀರಿಯಲ್ಲು, ಕಲರು ಅಷ್ಟೇ ಚೆನ್ನಾಗಿದೆ, ಬಾರ್ಡರ್ ವೈಸ್ ಸ್ಯಾರಿ ಬರುತ್ತಲ್ಲ ಆ ಥರದ್ದು, ಎಲ್ಲರಿಗೂ ಒಂದೇ ಥರದ್ದು ಕಲರ್ ಚೇಂಜ್ ಆ ಥರ ಕೊಟ್ಟಿದ್ದಾರೆ. ಉಟ್ಟಕ್ಕೂ ತುಂಬ ಇದ್ವಿ ಆ್ಯಂಡ್ ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬಂದಿದೆ ಹೋಲ್ ಸ್ಯಾರಿ. ನಂಗೆ ಕಲರ್ ಅಂತೂ ತುಂಬ ಇಷ್ಟ ಆಯಿತು, ನಮ್ಮ ಅಮ್ಮಗೂ ಪರ್ಪಲ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಪಲ್ಲು ಕಲರೇ ಬ್ಲೌಸ್ ಬಂದಿರುವಂಥದ್ದು, ಸಿಂಪಲ್ ಆಗಿ, ಅವರು ಹೆವಿ ವರ್ಕ್ ಎಲ್ಲ ಇಷ್ಟಪಡಲ್ಲ, ಸೊ ಹಂಗಾಗಿ ಸಿಂಪಲ್ ಆಗಿ ಸ್ಟೋನ್ ಎಲ್ಲ ಹಾಕಿ ವರ್ಕ್ ಮಾಡಿಸಿದ್ದಾರೆ. ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಇದು ಬಂದು ಹಿಂದೂಪುರ ಮನೆ ತೊಗೊಂಡು ಎಲ್ರಿಗೂ ಮತ್ತೆವರೆಲ್ಲ ಹೆಣ್ಮಕ್ಳಿಗೆ ಕೊಡೋರಿಗೆ ಎಲ್ಲ ಅಲ್ಲೇ ತೊಗೊಂಡಿದ್ರು ಹಿಂದೂಪುರಲ್ಲಿ. ಅಲ್ಲೂ ಅಷ್ಟೇ ನೀಯವರು ಹೋಗಿರ್ತಾರೆ, ಸೊ ಹಂಗಾಗಿ ಅವರು ಚೆನ್ನಾಗಿ ಕಲೆಕ್ಷನ್ ಇಟ್ಟಿರ್ತಾರೆ ಸ್ಯಾರಿದು. ಸೊ ಹಂಗಾಗಿ ಅಲ್ಲಿ ತೊಗೊಂಡಿದ್ರು ಆ್ಯಂಡ್ ಸಿಂಪಲ್ ಆಗಿ ಕುಚ್ಚು ಇತ್ತು, ಸಿಂಪಲ್ ಆಗಿದೆ ಊಟ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವ್ದಾರು ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಸೀರೆ ಎಲ್ಲ ನಾನೇ ಉಡೋದು. ಪ್ರೈಸ್ ಎಲ್ಲ ಅಬೌ 15K ಮೇಲೆ ಇದೆ ಸ್ಯಾರಿ, ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲ್ಲ ಈ ಸ್ಯಾರಿ ಇಷ್ಟು ಇಷ್ಟು ಅಂತ, ಎಲ್ಲನೂ 15K ಮೇಲೆ ಇದೆ ಪ್ರೈಸ್ ಬಂದ್ಬಿಟ್ಟು. ನೆಕ್ಸ್ಟ್ ಬಂದು ಈ ಸ್ಯಾರಿ,
ಇದು ಅಮ್ಮನ ಓಣಿನಲ್ಲ ಅದೇ ತರ ಬರುತ್ತೆ, ಬಟ್ ಅದು ಪ್ಯೂರ್ ಟಿಶ್ಯು ಸಿಲ್ಕ್ ಅದು, ಬಟ್ ಇದು ಪ್ಯೂರ್ ಅಲ್ಲ, ಸೆಮಿ ಸಿಲ್ಕ್ ಅದು. ನಾನು ಆನ್ಲೈನ್ ಅಲ್ಲಿ ತರಿಸಿದ್ದು ಇದನ್ನ, ಇಪ್ಪಿಟಿಪ್ ಯಾವ್ದೋ ಶಾಪ್ ಅಲ್ಲಿ ಸ್ವಾಗತ್ ಕ್ರಿಯೇಷನ್ಸ್ ಅನ್ಸುತ್ತೆ, ಅವರು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾರೆ ಯೂಟ್ಯೂಬ್ ಅಲ್ಲಿ. ಸೊ ಅಲ್ಲಿ ಇಷ್ಟ ಆಗಿ ತರಿಸಿದೆ. ಈ ಡಿಸೈನ್ ಇಷ್ಟ ಆಯ್ತು ನಿಮಗೆ, ಬಟ್ ಬಾರ್ಡರ್ ಉಳಿದ ಚೆನ್ನಾಗಿ ಕಾಣಿಸ್ತು, ಡೈರೆಕ್ಟ್ ಆಗಿ ನಾ ಅಷ್ಟೊಂದು ಕಾಣಿಸ್ಲಿಲ್ಲ. ಸೊ ಬ್ಲೌಸ್ನು ಅದೇ ಬಾರ್ಡರ್ ಬಂದಿದೆ, ಸಿಂಪಲ್ ಆಗಿ ಥ್ರೆಡ್ ವರ್ಕ್ ಮಾಡಿಸ್ತಾ ಇತ್ತು, ತಂದೆಗೆ ಅಷ್ಟು ಇಷ್ಟ ಆಗಲಿಲ್ಲ. ಸುಮ್ಮನೆ ಹಾಗೆ ಉಟ್ಟೆ ಬ್ರಷ್ ಹಿಂದಿನ ನಾರ್ಮಲ್ ಆಗಿ ಇಷ್ಟು. ಇಲ್ಲೆಲ್ಲ ಡಿಸೈನ್ ಇಷ್ಟ ಆಯಿತು, ಒಂಥರ ಚೆನ್ನಾಗಿತ್ತು, ಬಟ್ ಬಾರ್ಡರ್ ನೋಡಿ ಒಂಥರ ಜಾಸ್ತಿ ಶೈನಿಂಗ್ ಇದೆ ಆ್ಯಂಡ್ ಅಷ್ಟು ಚೆನ್ನಾಗಿಲ್ಲ, ಬಾಡಿ ಫುಲ್ ಚೆನ್ನಾಗಿದೆ. ಹಾಗಾಗಿ ಹಿಂದಿನ ದಿನ ಒಟ್ಟಿದ್ದೆ ಅಷ್ಟೇ. ಇದು ತುಂಬ ಗ್ರ್ಯಾಂಡಾಗಿ ಇಟ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಹಾಗೇನು ಬಂದಿರಲಿಲ್ಲ. ಸೊ ಹಾಗಾಗಿ ಹಿಂದಿನ ದಿನ ಒಟ್ಟು ಮುಗಿಸ್ಬಿಟ್ಟೆ. ಇದು ಸೆಮಿ ಸಿಲ್ಕ್, ಪ್ಯೂರ್ ಸಿಲ್ಕ್ ಏನಲ್ಲ, ಇದು ಒಂದು 4K ಏನೋ ಆಗಿದೆ ಅವಾಗ, ಅಷ್ಟು ಸರಿಯಾಗಿ ಇರಲಿಲ್ಲ. ಸೊ ಅದು ಒಂದು ಸ್ಯಾರಿ. ಆ್ಯಂಡ್ ಫೈನಲಿ ಈಗ ನನ್ನ ಮೈದನ್ ಮದುವೆ ರಿಸೆಪ್ಷನ್ ಸ್ಯಾರಿ, ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಈ ಸ್ಯಾರಿ ಡೀಟೇಲ್ಸ್ಗೆ ಅಂತ ಹೇಳಿ ನಂಗೆ ಗೊತ್ತು. ಸೊ ನನ್ನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ಬಂದುಬಿಟ್ಟು ನಾನು ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ತೊಗೊಂಡಿದ್ದು. ಅದು ಶಾಪಿಂಗ್ ಮಾಡಕ್ ಹೋದಾಗೆಲ್ಲ ನನಗೆ ಬ್ಲಾಗ್ಸ್ ಎಲ್ಲ ಶೇರ್ ಮಾಡಿದ್ದೀನಿ, ಶಾಪಿಂಗ್ ಬ್ಲಾಗ್ಸ್ ಎಲ್ಲ ನೋಡಿಲ್ಲ ಅಂತಂದ್ರೆ ನೋಡ್ಬೋದು. ಮದುವೆಗೆ ಎರಡು ಸ್ಯಾರಿ ಸುದರ್ಶನ್ ಸಿಲ್ಕ್ಸ್ ಅಲ್ಲೇ ಸಿಕ್ತು. ಈ ಕಡೆ ಹೋಗ್ತಾ ಫಸ್ಟ್ ಸಿಗತ್ತಲ್ಲ ಸುದರ್ಶನ್ ಸಿಲ್ಕ್, ಅದಲ್ಲ ಇನ್ನೊಂದು ಶಾಪ್ ಇಲ್ಲ ಅಲ್ಲಿ. ಮದುವೆಗೆ ಎರಡು ಸ್ಯಾರಿನೂ ಅಲ್ಲೇ ಸಿಕ್ತು. ಕಲೆಕ್ಷನ್ ಬಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ಎಲ್ಲ ಟಿಶ್ಯು ಸಿಲ್ಕ್ ಎಲ್ಲ ಇವಾಗ ಒಂದು 15K ಹಿಂದೆ ಚೆನ್ನಾಗಿ ಸಿಗದೇ ಇಲ್ಲ. ಸೊ ಎಲ್ಲಾನು 15K ಮೇಲೆ ಇದೆ, ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅಲ್ಲೇ ಸಿಕ್ಕಿತ್ತು ನನಗೆ. ಸೊ ಇದು ಬಂದು ರಿಸೆಪ್ಷನ್ ಸ್ಯಾರಿ. ನಾನು ಮತ್ತೆ ನನ್ನ ಫ್ರೆಂಡ್ ಪೂಜಾ ಅವ್ರು ಹೋಗಿದ್ವಿ, ಅವಾಗ ಇದು ಸೆಲೆಕ್ಷನ್ ಆಯಿತು. ಸಿಲ್ವರ್ ಬಾರ್ಡರ್ ಬಂದಿದೆ, ಪರ್ಪಲ್ ಕಲರ್ ಸಿಲ್ವರ್ ಬಾರ್ಡರ್. ಆಮೇಲೆ ಹೋಲ್ ಸ್ಯಾರಿ ಬಂದು ಡಬಲ್ ಶೇಡ್ ಇದೆ, ಆ್ಯಕ್ಚುಲಿ ಪಿಂಕ್ ಆ್ಯಂಡ್ ಆರೆಂಜ್ ಕಲರ್ ಮಿಕ್ಸ್ ಬರುತ್ತೆ, ಬಟ್ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಡಬಲ್ ಶೇಡೆಡ್ ಸ್ಯಾರಿ ಅಂತಲೇ ಹೇಳ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತೆ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಹೋಲ್, ಸೊ ನಿಮ್ಮ ಪಿಕ್ ಎಲ್ಲ ನೋಡೇ ಇರ್ತೀರಾ. ತುಂಬ ಚೆನ್ನಾಗಿದೆ, ತುಂಬ ಜನ ಇಷ್ಟಪಟ್ಟರು ಈ ಸ್ಯಾರಿನ. ದರ್ಶನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು, ಮೇ ಬಿ ಮತ್ತೆ ಹೋಗೋದು ಸೇಮ್ ಪೀಸ್ ಸಿಗದೆ ಇರ್ಬೋದು, ಬಟ್ ಸಿಮಿಲರ್ ಸ್ಯಾರಿ ಸಿಗ್ಬೋದು ನಿಮಗೆ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಮೈದಾನ ಮಧ್ಯೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ನೀಟಾಗಿ ರೆಡಿ ಆಗಕ್ ಆಗ್ಲಿಲ್ಲ, ಬಟ್ ರೆಡಿ ಆದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನನಗೆ ಸಿಲ್ವರ್ ಬಾರ್ಡರ್ ಇಷ್ಟ ಆಗುತ್ತೆ, ಹಾಗಾಗಿ ಅದಷ್ಟು ಸಿಲ್ವರ್ ಬಾರ್ಡರ್ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಗ್ರ್ಯಾಂಡ್ ಆಗಿ ಕಾಣಿಸೋದ್ರಿಂದ ರಿಸೆಪ್ಷನ್ ಉಟ್ಕೊಂಡಿದ್ದು. ಆ್ಯಂಡ್ ಇದಕ್ಕೆ ಎಲ್ಲ ಸಿಲ್ವರ್ ಜ್ಯುವೆಲ್ಲರಿನೇ ಹಾಕೊಬೇಕು, ಗೋಲ್ಡನ್ ಜ್ಯುವೆಲ್ಲರಿ ಹಾಕೊಂಡ್ರೆ ಚೂರು ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ನಾನು ಸಿಲ್ವರ್ ಜ್ಯುವೆಲ್ಲರಿನೇ ಹಾಕೊಂಡೆ. ಸೊ ಇಲ್ಲಿ ಪಲ್ಲು ಬಂದು ಈ ರೀತಿ ಬರುತ್ತೆ, ಫುಲ್ ಸಖತ್ ಗ್ರ್ಯಾಂಡ್ ಆಗಿ ಬಂದಿದೆ. ಆ್ಯಂಡ್ ನಾನು ಬೇಬಿ ಕುಚ್ಚಿಡ್ಸಿದ್ದೀನಿ ಅಷ್ಟೇ, ಕುಚ್ಚೆಲ್ಲ ತುಂಬ ಜಾಸ್ತಿ ಏನೇನೋ ಮಾಡಕ್ ಹೋಗಲ್ಲ, ಸಿಂಪಲ್ ಆಗಿ ಇಡ್ಸ್ತೀನಿ, ಅದೇನು ಕಾಣಿಸೋದಿಲ್ಲ ಏನಿಲ್ಲ ಅಂತಂದ್ಬಿಟ್ಟು. ಇನ್ನು ಬ್ಲೌಸ್ ಬಂದು ನನ್ನ ಚಿಕ್ಕಪೇಟೆ ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಅಲ್ಲೇ ಸ್ಟಿಚ್ ಮಾಡಿಸೋದು ಅಂತ ನಿಮಗೆ ಮೊದಲೇ ಹೇಳಿದ್ದೀನಿ. ಸೊ ಅಲ್ಲೇ ಸ್ಟಿಚ್ ಮಾಡಿಸಿದ್ದು, ಸಿಂಪಲ್ ಆಗಿ ಮಾಡಿಸೋಣ ಅಂತ ಹೇಳಿ ಮಾಡಿಸಿದ್ದು. ಹಿಂದೆ ಇತ್ತು ವೈಟ್ ನೆಟ್ ಕ್ಲಾತ್ ಇಟ್ಟಿದ್ದಾರೆ, ಅದ್ರ ಮೇಲೆ ಬಟ್ಟಸ್ ಬಂದಿದೆ. ಸೈಡಲ್ಲಿ ಸಿಲ್ವರ್ ಟ್ಯೂಬ್ ಥರ ಇರ್ತಿರುತ್ತಲ್ಲ ಅದರಿಂದ ವರ್ಕ್ ಮಾಡಿದ್ದಾರೆ, ಅಲ್ಲಲ್ಲಿ ಬುಟ್ಟಸ್ ಬಂದಿದೆ. ಆ್ಯಂಡ್ ಇಲ್ಲಿ ರೂಬಿಸ್ ಕೊಟ್ಟಿದ್ದಾರೆ, ಕೆಳಗಡೆನೂ ಬಂದಿರುವಂಥದ್ದು. ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅನ್ನಿಸ್ತು ಸ್ವಲ್ಪ ಹೆವಿ ವರ್ಕ್ ಮಾಡಿಸ್ಕೊಳ್ಳಾಗಿತ್ತಲ್ವಾ ಅಂತಂದ್ಬಿಟ್ಟು, ಬಟ್ ಅವಾಗ ಏನು ಅನಿಸ್ತೋ ಏನೋ ಸಿಂಪಲ್ ಆಗಿ ವರ್ಕ್ ಮಾಡಿಸ್ಬಿಟ್ಟೆ. ಸೊ ಇದು ಹತ್ರದಿಂದ ವಿಡಿಯೋ ಹಾಕ್ತೀನಿ, ತುಂಬ ಚೆನ್ನಾಗಿದೆ ಇದು, ಸಿಂಪಲ್ ಆಗಿ ಚೆನ್ನಾಗಿದೆ ವರ್ಕು ಅಂತ ಹೇಳಿದ್ರು. ಇಲ್ಲೆಲ್ಲ ಒಂದು ಸ್ವಲ್ಪ ಡಿಸೈನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಅನ್ನಿಸ್ತು, ಬಟ್ ಅಷ್ಟು ಇನ್ನೇನು ಮಾಡೋಕ್ಕಲ್ಲ, ಸ್ಟಿಚ್ ಮಾಡಿದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಮಾಮೂಲಿ ಕಪ್ಸ್ ಇಡ್ಸಿದ್ದೀನಿ. ಮುಂದೆ ಹೈಲೈಟ್ ಬಂದು ಇದೇನೆ ಬ್ಯಾಕ್ ಸೈಡ್ ನೆಕ್. ಸೊ ಈ ಥರ ನೆಟ್ಟೆಡ್ ಇಡ್ಸ್ಬಿಟ್ಟು ನಾನು ಒಂದೂ ಹೊಲಿಸಿರಲಿಲ್ಲ, ಹಾಗಾಗಿ ಟ್ರೈ ಮಾಡೋಣ ಅಂತ ಇದನ್ನ ಹೊಲಿಸಿದೆ. ಅವರು ರೀಲ್ ಮಾಡಿ ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಹಾಕಿದ್ರು, ಸೊ ಅದನ್ನ ಶೇರ್ ಮಾಡ್ತೀನಿ. ಇದು ಕಡಿಮೆ ಡಿಸೈನ್ 1900 ಏನೋ ಇದೆ, ಆಮೇಲೆ ಸ್ಟಿಚಿಂಗ್ದು ಎಕ್ಸ್ಟ್ರಾ ಹಾಗೆ.
1900ಗೆ. ಇದೆಲ್ಲ ನಾನು ಎಕ್ಸ್ಟ್ರಾ ಹೇಳಿದ್ದೀನಿ, ನಾನು ನೆಟ್ ಕ್ಲಾತು ಅದೆಲ್ಲ ಎಕ್ಸ್ಟ್ರಾ ಹೇಳಿದ್ದೆ, ಅದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ, ಅದರಲ್ಲೇ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ಸೊ ಅವರೆಲ್ಲ ಅವ್ರು ತುಂಬಾ ಇಷ್ಟ ಆಯಿತು, ನಾನು ಅವ್ರು ತುಂಬ ಖುಷಿಯಿಂದ ಅವರಿಗೆ ಫೀಡ್ಬ್ಯಾಕ್ ಕೊಟ್ಟೆ. ಸೊ ಅವ್ರು ಕೂಡ ತುಂಬಾ ಖುಷಿ ಪಟ್ಟರು. ಆ ಥರದ್ದು ಎಷ್ಟೊಂದು ತುಂಬ ಹೆವಿ ವರ್ಕ್, 60,000ವರೆಗೆಲ್ಲ ಅವ್ರು ಹೆವಿ ವರ್ಕ್ ಎಲ್ಲ ಮಾಡ್ಕೊಡ್ತಾರೆ ಅಂತ. ಸೊ ನಿಮ್ಗೆ ಇಷ್ಟ ಆಗಿ ಖಂಡಿತ ಅಲ್ಲಿ ಮಾಡಿಸ್ಬೋದು. ಲಾಸ್ಟ್ ಸ್ಯಾರಿ ಬಂದು ನನ್ನ ಮೈದಾನ ಮದುವೆಯ ಮೂಂತೆಡ್ ಸ್ಯಾರಿ. ಇದನ್ನು ಅಷ್ಟೇ ತುಂಬ ಜನ ಇಷ್ಟಪಡೆ. ನನ್ನದು ಪರ್ಸ್ನಲಿ ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು, ರೀಸೆಂಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಸ್ವಲ್ಪ ಶೈನ್ ಜಾಸ್ತಿ ಇದು, ನನಗೆ ಸೂಟ್ ಆಗುತ್ತದೆ ಇಲ್ವಾ ಅಂದ್ಕೊಂಡೆ, ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು, ನಮಗೂ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಅಷ್ಟೇ ಸುದರ್ಶನ್ ಸೇಲ್ಸ್ ಎಲ್ಲ ತೊಗೊಂಡಿದ್ದು ಚಿಕ್ಕಪೇಟೆ, ಸಕ್ಕತ್ತಾಗಿ ಸಿಕ್ತು ಮಾತ್ರ ಆವತ್ತು. ಇನ್ನೊಂದು ಗೋಲ್ಡನ್ ಶೇಡಲ್ಲೇ ಇತ್ತು ಸ್ಯಾರಿ, ಅದು ಸ್ವಲ್ಪ ಡಲ್ ಆಗಿತ್ತು. ನಮ್ಮ ಮನೆಯವ್ರಿಗೆ ಇದೇ ತಗೊಂಡು ಗ್ರ್ಯಾಂಡ್ ಆಗಿರುತ್ತೆ ಅಂತ ಅವರೇ ಸೆಲೆಕ್ಟ್ ಮಾಡಿದ್ದು ಹೇಳ್ಬೇಕಂದ್ರೆ. ಸೊ ನೋಡಿ ಗೋಲ್ಡಲ್ಲಿ ಇರ್ತಿ ಬರುತ್ತೆ, ಸ್ಯಾರಿ ಫುಲ್ಲು ಇರ್ತಿ ಬರುತ್ತೆ, ತುಂಬ ಚೆನ್ನಾಗಿದೆ. ಕಲೆಕ್ಷನ್ ತುಂಬ ಇಷ್ಟ ಆಯಿತು. ನೀವು ಯಾರನ್ನ ಹೋಗೋದ್ರೆ ಖಂಡಿತ ಹೋಗ್ಬೋದು, ನೀವು ಕೊಡೋ ಹಣಕ್ಕೆ ವರ್ತ್ ಅಂತಲೇ ಹೇಳ್ಬೋದು. ಹೋಲ್ ಸ್ಯಾರಿ ಇರ್ತಿ ಬರುತ್ತೆ, ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನಾನು ಸಾಮಾನ್ಯ ರೆಡ್ ಈ ಥರದ್ದೆಲ್ಲ ಪ್ರಿಫರ್ ಮಾಡಲ್ಲ, ಎದ್ದು ಹೊಡಿಯುತ್ತೆ ಅಂತ. ಬಟ್ ಈ ಸತಿ ನಮ್ಮ ಮನೆಯವ್ರ ಬಂದಿದ್ದಕ್ಕೆ ಈ ಥರ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಹೋಲ್ ಸ್ಯಾರಿ ಇಲ್ಲಿ ಬರುತ್ತೆ, ಬಾರ್ಡರ್ ಅಷ್ಟೇ ಸಿಂಪಲ್ ಆಗಿ ಕಾಣುತ್ತೆ. ಗೋಲ್ಡನ್ ಕಲರ್ ಆಗಿರೋದ್ರಿಂದ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸ್ತದೆ. ಇದು ಪಲ್ಲು, ಪಲ್ಲು ತುಂಬ ಚೆನ್ನಾಗಿದೆ. ನಾನು ನನ್ನ ಮದುವೆಗೆ ಏನು ಮಾಡಿದ್ದೆ ಅಂದರೆ, ನನ್ನ ಫ್ರೆಂಡ್ ಪೂಜಾ ಅವ್ರ ಹತ್ರ ಪ್ರೀ ಪ್ಲೇಟಿಂಗ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ಮದುವೆ ಪ್ಲೇಟಿಂಗ್ ಎಲ್ಲ ಮಾಡಿಸಿದ್ದೆ, ನೋಡ್ತಿರ್ಬೋದು ನೀವು ಅರೇಂಜ್ ಮಾಡಿದ್ದೆಲ್ಲ ಹಂಗೆ ಇದೆ. ಹಾಗಾಗಿ ನನ್ನ ಈಸಿಯಾಗಿ ಸೀರೋಗಕ್ಕಾಯಿತು, ಇಲ್ಲ ನಾನೇ ಪ್ಲೇಟಿಂಗ್ ಮಾಡಿಕೊಂಡು ರೆಡಿ ಆಗಬೇಕು ಅಂತ. ಮೊದಲೇ ನಮ್ಗೆ ಟೆನ್ಷನ್ ತರಲಿಲ್ಲ ಮದುವೆಯಲ್ಲಿ, ನಾನೇ ರೆಡಿ ಆಗ್ಬೇಕು ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಪ್ಲೇಟಿಂಗ್ ಮಾಡಿಸಿದ್ದು ತುಂಬಾ ಬೆಸ್ಟ್ ಅಂತ ಅನ್ನಿಸ್ತು. ಸೊ ನಿಮ್ಮನೆಗೆ ಫಂಕ್ಷನ್ ಅಂದಾಗ ರೆಡಿ ಆಗೋಕ್ಕೆ ಟೈಮ್ ಸಿಗಲ್ಲ, ಆಗ ಬೆಸ್ಟ್ ಅಂದರೆ ಪ್ರಿ ಪ್ಲೇಟಿಂಗ್ ಮಾಡಿಸ್ಕೊಂಡು. ಸೊ ನನಗೆ ಅದೊಂದು ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಹೈಲೈಟ್ ಅಂದರೆ ನನ್ನ ಸ್ಯಾರಿದು ಬ್ಲೌಸು, ಎಷ್ಟು ಜನ ಇಷ್ಟಪಟ್ಟರು ಅಂದರೆ. ಆ್ಯಂಡ್ ನಾನು ಈ ರೀತಿ ಏನೇನೋ ನೆಕ್ಕೆಲ್ಲ ಇಡಿಸಲ್ಲ, ಸಾಮಾನ್ಯ ಸಿಂಪಲಾಗೆ ಇಡಿಸ್ತೀನಿ, ತುಂಬ ಡೀಪು ಆ ಥರದ್ದೆಲ್ಲ ಹಾಕಲ್ಲ. ಬಟ್ ನನಗೆ ಅವರು ಸರ್ಪ್ರೈಸ್ ಲೇಡೀಸ್ ಬ್ಲೌಸು ಇದು ಮಾಡಿ ಸಜೆಷನ್ ಕೊಟ್ಟರು, ಚೆನ್ನಾಗಿರುತ್ತೆ ಮಾಡಿಸಿ, ಸ್ಯಾರಿ ಇಷ್ಟು ಗ್ರ್ಯಾಂಡ್ ಇದೆ, ಸಿಂಪಲಾಗಿ ವರ್ಕ್ ಮಾಡಿಸಿದ್ರೆ ಏನು ಚೆನ್ನಾಗಿರುತ್ತೆ ಮಾಡಿಸಿ ಅಂತಂದ್ಬಿಟ್ಟು. ಸೊ ನೋಡಿ ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿದೆ. ಕೆಳಗಡೆ ಈ ರೀತಿ ಹ್ಯಾಂಗಿಂಗ್ಸ್ ಬಂದಿದೆ ವರ್ಕ್, ಅಲ್ಲಲ್ಲಿ ಪುಟ್ಟ ಬರುತ್ತೆ ಕುಂದನಿಂದ. ಆ್ಯಂಡ್ ಹಿಂದೆ ನೀವು ನೋಡ್ತಾ ಇರೋದು ಎಷ್ಟು ಗ್ರ್ಯಾಂಡಾಗಿದೆ ಅಂತ, ಬರೀ ವರ್ಕಿಂಗೆ ನಾನು ಹೇಳ್ತಾ ಇರೋದು. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 2900, ಎಲ್ಲೂ ಮಾಡ್ಕೊಳಲ್ಲ ಎಷ್ಟು ಗ್ರ್ಯಾಂಡಾಗಿ ಇರೋ ವರ್ಕು. 2900 ಅದೇ ನಾನು ವರ್ಕಿಂಗ್ ಮಾತ್ರ ಹೇಳ್ತಾ ಇರೋದು, ಸ್ಟಿಚಿಂಗ್ ಮತ್ತೆ ಎಕ್ಸ್ಟ್ರಾ ಇರುತ್ತೆ ಅಲ್ಲಿ. 800 ಅದನ್ನು ತಗೊಳ್ತಾರೆ, ಬಟ್ ಎಲ್ಲ ಆದಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವಾ, ಅದು ಇಂಪಾರ್ಟೆಂಟು. ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಕೂತ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಎಷ್ಟು ಕಾಸ್ಟ್ಲಿ ಸೀರೆನ ಹಾಳು ಮಾಡಿಬಿಟ್ರೆ ಬೇಜಾರಾಗಿ ಹೋಗುತ್ತೆ. ಅದೇ ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ವರ್ಕ್ ನೀಟಾಗಿ ಮಾಡಿಕೊಟ್ರೆ ಖುಷಿ ಆಗುತ್ತೆ. ಸೊ ನನಗೆ ಹಂಗೆ ಆಗಿದ್ದು ಅದೇ ತುಂಬಾ ಇಷ್ಟ ಆಯಿತು. ಮುಂದೆ ಕಪ್ಸ್ ಇಡ್ಸಿದೆ, ಅಂದರೆ ಅದು ಶೇಪ್ ಎಲ್ಲ ನೀಟಾಗಿ ಬರಬೇಕಂದ್ರೆ ಕಪ್ಸ್ ಇಟ್ಕೊಂಡೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅವರೇ ಕೇಳ್ತಾರೆ ಕಪ್ಸ್ ಬೇಕಾ ಅಂತ, ಬೇಕಂದ್ರೆ ನೀವು ಇಡ್ಸ್ಕೊಬೋದು. ಸೊ ಸ್ಯಾರಿದು ಬಾರ್ಡರ್ ಬಂದಿದೆ, ಕೊಂಡು ಮತ್ತೆ ಗ್ರ್ಯಾಂಡಾಗಿ ಕಾಣಿಸ್ತು. ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ, ಹಿಂಗೆ ಯಾರಿಗೆಲ್ಲ ವರ್ಕ್ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದರೆ, ವರ್ಕ್ ಚೆನ್ನಾಗಿ ಮಾಡಿಸ್ಬೇಕು ಅಂತಿದ್ರೆ ಚಿಕ್ಕಪೇಟೆ ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಅಂತ ಹೋಗಿ ತುಂಬ ಚೆನ್ನಾಗಿ ರೀಸನೇಬಲ್ ಪ್ರೈಸಿಂಗ್ ಮಾಡಿಕೊಡ್ತಾರೆ. ಸೊ ಇದು ಇವತ್ತಿನ ವಿಡಿಯೋ ಫಂಕ್ಷನ್ ಅಲ್ಲಿ ಸ್ಯಾರೀಸ್ ಎಲ್ಲಾನು ಶೇರ್ ಮಾಡಿದ್ದೀನಿ ಡೀಟೇಲ್ಸ್ ಕೂಡ.
ಕೂಡ ಹೇಳ್ತೀನಿ. ಇನ್ನು ಏನಾದ್ರೂ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನನಗೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮಗೆ ಯಾವ ಸ್ಯಾರಿ ತುಂಬ ಫೇವ್ರೇಟ್ ಅಂತ ಅನ್ನಿಸ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮಿಸ್ ಅಂಡ್ ದಿಸ್ ಇಸ್ ಎ ಡಿ ವ್ಲಾಗ್ಸ್. ಬೈ ಬೈ.